ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವ ಸದ್ದಾಗಿರುವ ಎಚ್ ಡಿ ರೇವಣ್ಣ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ವಿವಿಧ ಆಯಾಮಗಳಲ್ಲಿ ಪೆನ್ಡ್ರೈವ್ ಪ್ರಕರಣದ ತನಿಖೆಯೂ ಕೂಡ ಆಗ್ತಾ ಇದೆ. ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ, ವಿಡಿಯೋ ವೈರಲ್ ಆಗಿದೆ. ಈ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಪ್ರಾರಂಭ ಆಗಿದೆ. ಎರಡು ಆಯಾಮಗಳಲ್ಲಿ ತನಿಖೆಯನ್ನ ಎಸ್ಐಟಿ ತಂಡ ರಚಿಸುತ್ತೆ. ಈಗಾಗಲೇ ಸಂತ್ರಸ್ತೆ ಒಂದು ದೂರನ್ನು ಕೊಟ್ಟಿದ್ದಾರೆ, ವಿಡಿಯೋಗಳು ವೈರಲ್ ಆಗಿದ್ದಾರೆ. ಎರಡು ವಿಷಯ ಇದೆ ಎಸ್ಐಟಿಯ ಮುಂದೆ, ಹಾಗಾಗಿ ಎರಡೂ ಆಯಾಮಗಳಲ್ಲಿ ಎಸ್ಐಟಿಯ ತಂಡ ತನಿಖೆಯನ್ನು ಮಾಡುತ್ತೆ. ಮೊದಲಿಗೆ ನಡೆಯಲಿದೆ ದೂರು ನೀಡಿರೋ ಸಂತ್ರಸ್ತೆಯ ವಿಚಾರಣೆ. ಯಾರು ದೂರು ಕೊಟ್ಟಿದ್ದಾರಲ್ಲ ಆ ಸಂತ್ರಸ್ತೆಯ ವಿಚಾರಣೆ ನಡೆಯುತ್ತೆ. ಇದು ಮೊದಲ ಹಂತದ ವಿಚಾರಣೆ. ಸಂತ್ರಸ್ತೆಯಿಂದ ಸಂಪೂರ್ಣ ಮಾಹಿತಿಯನ್ನ ಎಸ್ಐಟಿ ತಂಡ ಪಡೆಯುತ್ತೆ, ಅದರ ಜೊತೆಗೆ ಸ್ಥಳ ಮಹಜರನ್ನ ಕೂಡ ಮಾಡುತ್ತೆ. ಇದು ಒಂದು ಆಯಾಮ. ಇಡೀ ಪ್ರಕರಣಕ್ಕೆ ಎರಡು ಆಯಾಮ ಇದೆ. ಒಂದು, ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಲೀಕ್ ಆಗಿರೋದು, ಅದರಲ್ಲಿ ಸಾಕಷ್ಟು ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ವಿಡಿಯೋಗಳು, ಅಷ್ಟೊಂದು ಫೋಟೋಗಳು ಅದರಲ್ಲಿ ಇದಾವೆ. ಒಂದು ಆಯಾಮ, ಅದ್ರ ಬಗ್ಗೆ ಯಾರು ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ಲ. ಇನ್ನೊಂದು ಆಯಾಮ, ಈಗಾಗಲೇ ದೂರು ಕೊಟ್ಟಿದ್ದಾರೆ ಸಂತ್ರಸ್ತೆ, ಸಂತ್ರಸ್ತೆ ಹಾಗೂ ಸಂತ್ರಸ್ತೆಯ ಮಗಳಿಗೆ ಪ್ರಜ್ವಲ್ ರೇವಣ್ಣ ಹಾಗೂ ಎಚ್ ಡಿ ರೇವಣ್ಣ ಇಬ್ರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ದೂರು ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಈ ಪ್ರಕರಣವೂ ಇದೆ, ಅದರ ಜೊತೆಗೆ ಪೆನ್ಡ್ರೈವ್ ಪ್ರಕರಣವೂ ಇದೆ. ಹಾಗಾಗಿ ಎರಡು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ಈಗಾಗಲೇ ಎಸ್ಐಟಿ ತಂಡ ಸಿದ್ಧವಾಗಿದೆ. ನಿನ್ನೆ ಚರ್ಚೆ ಮಾಡಿದ್ರು ಯಾವ ಆಯಾಮದಲ್ಲಿ ನಾವು ತನಿಖೆಯನ್ನ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ. ಹಾಗಾಗಿ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ. ಮೊದಲು ಸಂತ್ರಸ್ತೆಯನ್ನು ವಿಚಾರಣೆ ಮಾಡ್ತಾರೆ, ಸ್ಥಳ ಮಹಜರು ಮಾಡ್ತಾರೆ. ಅದಾದ ಬಳಿಕ ಇನ್ನೊಂದು ಮಗ್ಗುಲಿಗೆ, ಇನ್ನೊಂದು ಆಯಾಮಕ್ಕೆ ಹೊರಡುತ್ತಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಗೂ ಕೂಡ ಎಸ್ಐಟಿ ಎಂಟ್ರಿ ಕೊಡುತ್ತೆ. ಪೆನ್ಡ್ರೈವ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ, A2 ಆರೋಪಿ ಪ್ರಜ್ವಲ್ ರೇವಣ್ಣ. ಹಾಗಾಗಿ ರೇವಣ್ಣ ಅವರ ಮನೆಗೂ ಕೂಡ ಎಸ್ಐಟಿ ತಂಡ ತೆರಳುತ್ತೆ, ಪರಿಶೀಲನೆ ಮಾಡುತ್ತೆ. ವೈರಲ್ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಎಸ್ಐಟಿ ಪರಿಶೀಲನೆ ಮಾಡುತ್ತೆ, ವಿಡಿಯೋಗಳನ್ನು ಸಂಗ್ರಹಿಸಿ FSLಗೆ ಕಳುಹಿಸುತ್ತೆ. ಎಸ್ಐಟಿ ತಂಡ ಪ್ರಕರಣದ ಸಂತ್ರಸ್ತೆಯಿಂದ ಮಾಹಿತಿಯನ್ನ ಪಡೆಯುತ್ತೆ ಎಸ್ಐಟಿ. ಇವೆಲ್ಲವೂ ಕೂಡ ತನಿಖೆಯ ಹಾದಿ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮನೆಗೂ ಕೂಡ ಎಸ್ಐಟಿ ತಂಡ ಎಂಟ್ರಿ ಕೊಡುತ್ತೆ. ಅದಕ್ಕೆ ಕಾರಣ ಇದೆ. ದೂರುದಾರ ಹೇಳಿದ್ದಾರೆ, ಅದೇ ಮನೆಯಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅಲ್ಲೇ ಸ್ಟೋರ್ ರೂಮ್ಗೆ ಕರೆಸ್ಕೊಂಡಿದ್ದಾರೆ, ಅಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ, ಇದೆಲ್ಲವನ್ನ ಹೇಳಿದ್ದಾರೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲ ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ, ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೇರ್ ಯು ಸ್ಟಾರ್ಟ್. ಇವೆಲ್ಲವನ್ನ ಹೇಳಿದ್ದಾರೆ. ಹಾಗಾಗಿ ರೇವಣ್ಣ ಅವರ ಮನೆಗೂ ಕೂಡ ತೆರಳುತ್ತಾರೆ, ಸ್ಥಳ ಮಹಜರನ್ನ ಮಾಡ್ತಾರೆ, ಯಾರು ಸಂತ್ರಸ್ತೆ ಇದ್ದಾರೆ ಅವರ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ, ಅವರಿಂದ ಒಂದಷ್ಟು ದೂರು ಸಂಗ್ರಹ ಮಾಡೋದು, ಸತ್ಯಾಸತ್ಯತೆಯನ್ನ ಸಂಗ್ರಹ ಮಾಡೋದು ಇದೆಲ್ಲವನ್ನ ಮಾಡ್ತಾರೆ. ಹಾಗಾದ್ರೆ ಮುಂದೆ ಎಸ್ಐಟಿಯ ತನಿಖೆ ಹೇಗೆ ಸಾಗುತ್ತೆ, ಒಂದೊಂದಾಗಿ ನೋಡ್ಕೊಂಡು ಬರೋಣ. ಗೌಪ್ಯತೆಯಿಂದ ಪ್ರಕರಣದ ಸಂತ್ರಸ್ತೆ 164ರ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. 164ನಲ್ಲಿ ಅವರ ಹೇಳಿಕೆಯನ್ನು ದಾಖಲು ಮಾಡ್ತಾರೆ ಗೌಪ್ಯವಾಗಿ. ಇನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ವಿಡಿಯೋ ರೆಕಾರ್ಡ್ ಅನ್ನು ದಾಖಲು ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ, ಅವರ ಸ್ಟ್ಯಾಂಡ್ ಏನು, ಅವರ ದೂರೇನು, ಇದೆಲ್ಲವನ್ನ ದಾಖಲು ಮಾಡ್ತಾರೆ. ದೂರುದಾರೆಯ ಘಟನೆಯ ಬಗ್ಗೆ ಅವರಿಂದ ಒಂದು ವರದಿಯನ್ನು ಪಡೀತಾರೆ. ಆರೋಪಿ ಸ್ಥಾನದಲ್ಲಿರುವ ವ್ಯಕ್ತಿಯ ಮೊಬೈಲ್ ಅನ್ನು ವಶಕ್ಕೆ ಪಡೀತಾರೆ. A1 A2 ಮೊಬೈಲ್ ಡೇಟಾವನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆ ಇದೆ. 45 ವರ್ಷಗಳ ಹಿಂದೆ ನಡೆದಿರೋದ್ರಿಂದ ಆಗಿನ ಎಲ್ಲ ಡೇಟಾಗಳನ್ನು ಮತ್ತೆ ರಿಟ್ರೀವ್ ಮಾಡುವಂತಹ ಸಾಧ್ಯತೆ. ಕಾಲ್ ಡೀಟೇಲ್ಸು, ವಿಡಿಯೋ ಕಾಲು, ಇದೆಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಯಾಕಂದ್ರೆ ಸಂತ್ರಸ್ತ ಈಗಾಗಲೇ ಹೇಳಿದ್ದಾರೆ, ನನಗೆ ಕಾಲ್ ಮಾಡ್ತಾ ಇದ್ರು, ವಿಡಿಯೋ ಕಾಲ್ ಮಾಡ್ತಾ ಇದ್ರು, ಅಶ್ಲೀಲವಾಗಿ ಮಾತಾಡ್ತಾ ಇದ್ರು ಅಂತ. ಟೆಕ್ನಿಕಲ್ ಎವಿಡೆನ್ಸು FSLಗೆ ಕಳಿಸ್ತಾರೆ. ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಇನ್ನು ಏನು ಸಿಗುತ್ತೆ, ವಿಡಿಯೋಗಳು ಸಿಗ್ಬೋದು, ಕಾಲ್ ಡೀಟೇಲ್ ಸಿಗ್ಬೋದು, ಇವೆಲ್ಲವನ್ನ FSLಗೆ ಕಳಿಸ್ತಾರೆ. ಇದು ನಿಜವೋ ಹೌದೋ ಅಲ್ಲವೋ ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಈಗಾಗಲೇ ಹೇಳ್ತಾ ಇದ್ದಾರೆ ಇದು ನಿಜ ಅಲ್ಲ, ನಂದಲ್ಲ, ಇದನ್ನ ಮಾರ್ಫ್ ಮಾಡಿದ್ದಾರೆ, AI ಮಾಡಿದ್ದಾರೆ, ಏನೋ ಒಂದು ಮಾಡಿದ್ದಾರೆ, ನಂದಂತೂ ಅಲ್ವೇ ಇಲ್ಲ, ಗ್ರಾಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ FSLಗೆ ಕಳಿಸ್ಬೇಕು. FSLಗೆ ಕಳಿಸಿ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಅಲ್ಲಿ ಮುಂದಿನ ತನಿಖೆಗೆ ಒಪ್ಪಿಸ್ತಾರೆ. ಪ್ರತಾಪ್ ಹಿರೇಸ್ವಾಮಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಪ್ರತಾಪ್, ವೆರಿ ಗುಡ್ ಮಾರ್ನಿಂಗ್. ಮುಂದೆ ತನಿಖೆ ಹೇಗೆ ಸಾಗುತ್ತೆ ಅಂತ, ಈಗಾಗಲೇ FSL ತಂಡ ರೆಡಿ ಆಗಿದೆ, ನಿನ್ನೆ ಚರ್ಚೆ ಮಾಡಿದೆ, ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಬೇಕು ಇದ್ರ ಬಗ್ಗೆನೂ ಚರ್ಚೆ ಆಗಿದೆ, ಹೇಗೆ ನಡೆಯುತ್ತೆ ತನಿಖೆ?
ವಾಸುದೇವ್ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಅಂದರೆ ನೂರಾರು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ SIT ತನಿಖೆ ಮಾಡಲಿಕ್ಕೆ ಆದೇಶವನ್ನು ಕೂಡ ಮಾಡಲಾಗಿದೆ. ಈಗಾಗಲೇ SIT ತಂಡ ರಚನೆಯಾಗಿದ್ದು ಕಾರ್ಯಪ್ರವೃತ್ತವಾಗಿರುವಂಥದ್ದು. ಅದಕ್ಕೂ ಈಗ SIT ತಂಡ ಎರಡು ಆಯಾಮಗಳಲ್ಲಿ ತನಿಖೆಯನ್ನು ಮಾಡುವಂಥದ್ದು. ಒಂದು ಕಡೆ ಈಗಾಗಲೇ ಒಳನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆಯೊಬ್ಬರು HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ಮೇಲೂ ಕೂಡ ದೂರನ್ನು ಕೊಟ್ಟಿರುವಂಥದ್ದು ಒಂದು ಆ ಪ್ರಕರಣವಾದರೆ, ಮತ್ತೊಂದು ಪ್ರಜ್ವಲ್ ರೇವಣ್ಣರಿಗೆ ಸಂಬಂಧಿಸು ಎನ್ನಲಾದಂಥ ಸಾಕಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾವೆ. ಆ ಪ್ರಕರಣವನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ. ಆರಂಭದಲ್ಲಿ ಈಗ ಫಸ್ಟು ಒಳನರಸೀಪುರ ನಗರ ಪೊಲೀಸ್ ಠಾಣೆಯಲ್ಲಿ ರಿಜಿಸ್ಟರ್ ಆಗಿರುವಂಥ ಕೇಸನ್ನು SIT ತಂಡ ಎತ್ಕೊಳ್ಳುತ್ತೆ. ಆರಂಭದಲ್ಲಿ ಮಹಿಳೆಯ ಮಾಹಿತಿಯನ್ನ SIT ತಂಡ ಪಡೆದುಕೊಳ್ಬೇಕಾಗುತ್ತೆ. ಒಂದು ಅವರ ಮಾಹಿತಿಯನ್ನು ಕೂಡ ಗೌಪ್ಯವಾಗಿಡಬೇಕಾಗುತ್ತೆ. ಅವರ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಆ ಮಹಿಳೆಯಿಂದ ಮಾಹಿತಿಯನ್ನು ಪಡೆದುಕೊಂಡ ನಂತರ ಸ್ಥಳ ಮಾಜರನ್ನು ಕೂಡ ಮಾಡಬೇಕಾಗುತ್ತೆ. ಆಕೆ ಮಹಿಳೆ ಸಂತ್ರಸ್ತ ಮಹಿಳೆ ಹೇಳಿರುವಂಥದ್ದು ಎಲ್ಲವೂ ಕೂಡ ರೇವಣ್ಣ ಅವರ ಮನೆಯಲ್ಲಿ, ಒಂದು ಕಡೆ ಸ್ಟೋರ್ ರೂಮ್ ಹೇಳ್ತಾರೆ, ಮತ್ತೊಂದು ಕಡೆ ರೂಮ್ ಹೇಳ್ತಾರೆ, ಮತ್ತೊಂದು ಕಡೆ ಅಡುಗೆ ಮನೆ. ಈ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿರುವಂಥದ್ದು ರೇವಣ್ಣ ಮನೆಯಲ್ಲಿ. ಆ ಹಿನ್ನೆಲೆಯಲ್ಲಿ ರೇವಣ್ಣ ಮನೆಯಲ್ಲೂ ಕೂಡ ಸ್ಥಳ ಮಾಜರು ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಆರೋಪಿಗಳ ವಿಚಾರಣೆ, ಏನು A1 ಆರೋಪಿಯಾಗಿ HD ರೇವಣ್ಣ ಮತ್ತು A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ, ಅವರಿಬ್ಬರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತೇಳಿ ಕೂಡ ಅವ್ರು ಹೇಳಬೇಕಾಗುತ್ತೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಎನ್ನಲಾದಂಥ ವಿಡಿಯೋಗಳ ವಿಚಾರಣೆಯನ್ನು ಕೂಡ ಮಾಡಬೇಕಾಗ ಮೊದಲಿಗೆ ಅದನ್ನು FSIL ಕಳಿಸ್ಬೇಕಾಗುತ್ತೆ. ಅಂದರೆ ಮೂಲ ಪ್ರತಿಯನ್ನು ಕೂಡ ಅವರು ಹುಡುಕ್ಬೇಕಾಗುತ್ತೆ. ಮೂಲ ಎಲ್ಲಿಂದ ಬಂತು, ವಿಡಿಯೋ ಯಾರಿಂದ ಬಂದಿದೆ, ಅದನ್ನು ಕೂಡ ವಿಚಾರಣೆ ಮಾಡ್ತಾರೆ. ತದನಂತರ FSIL ನಲ್ಲಿ ಆಡಿಯೋ ಸಂಬಂಧಪಟ್ಟಿದೆ ಅಥವಾ ವಿಡಿಯೋ ಒರಿಜಿನಲ್ ವಿಡಿಯೋನ ಅಥವಾ ಗ್ರಾಫಿಕ್ಸ ಅಥವಾ ಬೇರೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಂಡ ಪರಿಶೀಲನೆ ಮಾಡ್ತದೆ. ಅದಾದ ಬಳಿಕ ವಿಡಿಯೋದಲ್ಲಿ ಇರುವಂತಹ ಮಹಿಳೆಯರಿಗೆ ಒಂದು ವೇಳೆ ಒತ್ತಡದಿಂದ ಆಗಿದೆಯಾ, ಆ ಮಹಿಳೆಯರ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳುವಂಥ ಪ್ರಯತ್ನವನ್ನು SIT ತಂಡ ಮಾಡುತ್ತೆ. ಇಡೀ ಎರಡು ಆಯಾಮಗಳಲ್ಲಿ SIT ತಂಡ ಮಾಡುತ್ತೆ. ಈಗಾಗಲೇ SIT ತಂಡ ಇನ್ಸ್ಪೆಕ್ಟರ್ಗಳ, PSIಗಳ ಮತ್ತು ಕಾನ್ಸ್ಟೇಬಲ್ಗಳ, ಮಹಿಳಾ ಅಧಿಕಾರಿಗಳ ಸೇರಿದಂತೆ 18 ಜನರನ್ನ ಟೀಮನ್ನು ಈಗಾಗಲೇ ರೆಡಿ ಮಾಡಿಕೊಂಡಿದ್ದು ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ. ಇನ್ನಷ್ಟೇ ಹಾಸನ ಜಿಲ್ಲೆಗೆ ಬರಬೇಕಾಗುತ್ತೆ ಸ್ಥಳ ಮಾಜರ್ಗಾಗಿ. ಈಗಾಗಲೇ ಬೆಂಗಳೂರಿನಲ್ಲಿ ಸಂತ್ರಸ್ತೆ ಕೂಡ ಬೆಂಗಳೂರಲ್ಲಿ ಇರುವಂತಹ ಮಾಹಿತಿ ಇದೆ. ಅವರಿಂದ ಗೌಪ್ಯ ಸ್ಥಳದಲ್ಲಿ ಇದ್ಕೊಂಡು ಅವರಿಂದ ಮಾಹಿತಿಯನ್ನು ಕೂಡ SIT ತಂಡ ಸಂಗ್ರಹ ಮಾಡ್ತಾ ಇದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಪ್ರತಾಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.